ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಾಂತ ರಾಜಸ್ಥಾನ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟೂರ್ನಿಯಿಂದ ಹೊರಬಿದ್ದಿದೆ ಸತತ ಆರು ಪಂದ್ಯಗಳನ್ನ ಗೆದ್ದ ತಂಡ ಆಫ್ ನ ಮೊದಲ ಪಂದ್ಯದಲ್ಲೇ ಮುಗ್ಗರಿಸಿದೆ ಅಭಿಮಾನಿಗಳಿಗೆ ಆರ್ಸಿಬಿ ಸೋಲಿನ ನೋವು ಒಂದ್ ಕಡೆಯಾದ್ರೆ ಮೊದಲ ಕಡೆ ಡಿಕೆ ಬಾಸ್ ಗೆ ವಿದಾಯ ಹೇಳಿದ್ದಾರೆ ಬೆಂಗಳೂರು ತಂಡ ಡೇಂಜರ್ ನಲ್ಲಿ ಇದ್ದಾಗಲೆಲ್ಲ ಆಪತ್ ಬಾಂಧವನಾಗ್ತಾ ಇದ್ದ ದಿನೇಶ್ ಕಾರ್ತಿಕ್ ಮುಂದಿನ ಸೀಸನ್ ನಿಂದ ಮೈದಾನಕ್ಕೆ ಮೈದಾನಕ್ಕಿಳಿಯೋದಿಲ್ಲ ಅಷ್ಟಕ್ಕೂ ದಿನೇಶ್ ಕಾರ್ತಿಕ್ ನಿವೃತ್ತಿಗೆ ಬೆಂಗಳೂರು ಆಟಗಾರರು ಕೊಟ್ಟ ಉಡುಗೊರೆ ಏನು ಡಿಕೆ ಐಪಿಎಲ್ ಜರ್ನಿ ಹೇಗಿತ್ತು ಅನ್ನೋದನ್ನ ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮ್ಯಾಚ್ ಫಿನಿಷರ್ ದಿನೇಶ್ ಕಾರ್ತಿಕ್ ಅವರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭಕ್ಕೂ ಮೊದಲೇ ಇದು ನನ್ನ ವೃತ್ತಿ ಜೀವನದ ಕೊನೆಯ ಸೀಸನ್ ಎಂದು ಘೋಷಣೆ ಮಾಡಿದ್ರು ಹೀಗಾಗಿ ಈ ಸೀಸನ್ ಆರಂಭದಿಂದಲೂ ಆರ್ಸಿಬಿ ಫ್ಯಾನ್ಸ್ಗೆ ಡಿಕೆ ಮೇಲೆ ಅದೇನೋ ವಿಶೇಷ ಗೌರವವಿತ್ತು ಜೊತೆಗೆ ದಿನೇಶ್ ಕಾರ್ತಿಕ್ ಆಟದ ವೈಖರಿ ನೋಡಿ ಅವರಿಗೋಸ್ಕರನ್ನಾದರೂ ಆರ್ ಸಿ ಬಿ ಫೈನಲ್ ತಲುಪಿ ಕಪ್ ಗೆದ್ದು ಅವರಿಗೆ ಸಾರ್ಥಕ ವಿದಾಯವನ್ನ ಹೇಳಬೇಕು ಅಂತ ಬಯಸಿದ್ರು ಆದರೆ ಅದು ಈ ಬಾರಿಯೂ ಕನಸಾಗಿ ಉಳಿತು ರಾಜಸ್ಥಾನ ವಿರುದ್ಧದ ಸೋಲಿನ ನಂತರ ಆರ್ ಸಿ ಬಿ ತಂಡ ಕ್ರೀಡಾಂಗಣದಿಂದ ಇದ್ದಾಗ ದಿನೇಶ್ ಕಾರ್ತಿಕ್ ಅವರು ಮುಂಚೂಣಿಯಲ್ಲಿದ್ದರು ಅವರು ತಮ್ಮ ವಿಕೆಟ್ ಕೀಪಿಂಗ್ ಗ್ಲೌಸ್ ಗಳನ್ನ ಮೇಲಕ್ಕೆತ್ತಿ ಪ್ರೇಕ್ಷಕರತ್ತ ತೋರಿಸಿ ಡ್ರೆಸ್ಸಿಂಗ್ ರೂಮ್ನತ್ತ ತೆರಳಿದಾಗ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಬಿಹೇವಿಯರ್ ಇದು ಅವರ ವೃತ್ತಿ ಜೀವನದ ಕೊನೆಯ ಪಂದ್ಯ ಎಂದು ಸ್ಪಷ್ಟವಾಗಿ ಸೂಚಿಸ್ತಾ ಇತ್ತು ಅವರ ತಂಡದ ಸದಸ್ಯರು ಕೂಡ ಡಿಕೆ ಡಿಕೆ ಎಂದು ಘೋಷಣೆ ಕೂಗ್ತಾ ಇದ್ರು ಫ್ಯಾನ್ಸ್ ಕೂಡ ಅದೇ ಘೋಷಣೆಯನ್ನ ಕೂಗ್ತಾ ಇದ್ರು ಮೊದಲೇ ಸೋಲಿನ ನೋವಲ್ಲಿದ್ದ ಡಿಕೆ ತಮ್ಮ ವಿಕೆಟ್ ಕೀಪಿಂಗ್ ಗ್ಲೌಸ್ ಗಳನ್ನ ಮೇಲಕ್ಕೆತ್ತಿ ಪ್ರೇಕ್ಷಕರತ್ತ ತೋರಿಸಿದಾಗ ಆರ್ ಸಿಬಿ ಅಭಿಮಾನಿಗಳ ಕಣ್ಣಂಚಲಿ ನೀರು ಜಾರಿತ್ತು ಅಯ್ಯೋ ನಿಮಗೋಸ್ಕರವಾದ್ರೂ ಪಂದ್ಯ ಗೆಲ್ಲಬೇಕಿತ್ತು ಎಂದು ಆರ್ ಸಿಬಿ ಫ್ಯಾನ್ಸ್ ಮರದಾಳ ಹೇಳುವಂತಿತ್ತು ಡಿಕೆ ಇದ್ದಾಗ ಇಡೀ ಮೈದಾನವೇ ಸೈಲೆಂಟ್ ಆಗಿ ಎದ್ದು ನಿಂತು ಅವರಿಗೆ ವಿದಾಯ ಹೇಳಿತು ಈ ವೇಳೆ ದಿನೇಶ್ ಕಾರ್ತಿಕ್ ಅವರನ್ನು ತಬ್ಬಿಕೊಂಡ ವಿರಾಟ್ ಕೊಹ್ಲಿ ಸಂತೈಸಿದ್ರು ನಿಜಕ್ಕೂ ಈ ಕ್ಷಣವಂತೂ ಅದರಲ್ಲೂ ವಿಶೇಷವಾಗಿ ಆರ್ ಬೆಂಗಳೂರು ಅಭಿಮಾನಿಗಳ ಮನ ಕದಡುವಂತಿತ್ತು ಎರಡ್ ಸಾವಿರದ ಎಂಟರಿಂದ ಹನ್ನೊಂದರವರೆಗೆ ಡೆಲ್ಲಿ ಡೇ ಡಬಲ್ಸ್ ಅಂದ್ರೆ ಈಗಿನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಆಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಅಂದ್ರೆ ಈಗಿನ ಪಂಜಾಬ್ ಕಿಂಗ್ಸ್ ಪರ ಮೈದಾನಕ್ಕಿಳಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಂಬೈ ಇಂಡಿಯನ್ಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಡೆಲ್ಲಿ ತಂಡವನ್ನ ಸೇರಿದ್ರು ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಆಡಿದ ಡಿಕೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಗುಜರಾತ್ ಲಯನ್ಸ್ ಅನ್ನ ಸೇರಿಕೊಂಡಿದ್ರು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಕೆಕೆಆರ್ನಲ್ಲಿದ್ದ ದಿನೇಶ್ ಕಾರ್ತಿಕ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ನಾಲ್ಕರವರೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಪರಕಾಣಕ್ಕಿಳಿದ್ರು ದಿನೇಶ್ ಕಾರ್ತಿಕ್ ಈವರೆಗೆ ಐಪಿಎಲ್ ನಲ್ಲಿ ಒಟ್ಟು ಇನ್ನೂರ ಐವತ್ತೇಳು ಪಂದ್ಯಗಳನ್ನಾಡಿದ್ದಾರೆ ಈ ಸಮಯದಲ್ಲಿ ಅವರು ಇಪ್ಪತ್ತಾರು ಪಾಯಿಂಟ್ ಮೂರು ಎರಡರ ಸರಾಸರಿಯಲ್ಲಿ ನೂರ ಮೂವತ್ತೈದು ಪಾಯಿಂಟ್ ಮೂರು ಆರು ಸ್ಟ್ರೈಕ್ ರೇಟ್ ನಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ರನ್ಗಳನ್ನು ಗಳಿಸಿದ್ದಾರೆ ಇದರಲ್ಲಿ ಇಪ್ಪತ್ತೆರಡು ಅರ್ಧ ಶತಕಗಳು ಸೇರಿವೆ ದಿನೇಶ್ ಕಾರ್ತಿಕ್ ಅವರ ಅತ್ಯುತ್ತಮ ಪ್ರದರ್ಶನವೆಂದರೆ ಔಟ್ ಆಗದೆ ತೊಂಬತ್ತೇಳು ರನ್ ಗಳಿಸಿರೋದು ಇನ್ನೊಂದು ವಿಶೇಷ ಅಂದ್ರೆ ಭಾರತೀಯ ತಂಡಕ್ಕಾಗಿ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಆಡಿದ ಕೆಲವೇ ಕೆಲವು ಭಾರತೀಯ ಆಟಗಾರರಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಒಬ್ರು ಈವರೆಗೆ ಅವರು ಒಟ್ಟು ಹದಿನೇಳು ಐಪಿಎಲ್ ಸೀಸನ್ಗಳಲ್ಲಿ ಒಟ್ಟು ಆರು ತಂಡಗಳಲ್ಲಿ ಆಡಿದ್ದಾರೆ ಆದರೆ ಅವರು ಸಿಬಿ ತನ್ನ ಫೇವರೇಟ್ ತಂಡ ಮತ್ತೆ ಆರ್ ಸಿಬಿ ಫ್ಯಾನ್ಸ್ ನಿಜಕ್ಕೂ ಅತ್ಯಮೋಘ ಎಂದು ಇತ್ತೀಚೆಗೆ ಹೇಳಿಕೊಂಡಿದ್ದರು ದಿನೇಶ್ ಕಾರ್ತಿಕ್ ಅವರು ಈವರೆಗೆ ನಲ್ಲಿ ಒಟ್ಟು ನೂರ ಕ್ಯಾಚ್ ಮತ್ತೆ ಮೂವತ್ತೇಳು ಸ್ಟಂಪಿಂಗ್ ಮಾಡಿದ್ದಾರೆ ಇದಲ್ಲದೆ ಧೋನಿ ಬಳಿಕ ಅತಿ ಹೆಚ್ಚು ಪಂದ್ಯವಾಡಿದ ವಿಕೆಟ್ ಕೀಪರ್ ಎಂಬ ದಾಖಲೆ ಕೂಡ ದಿನೇಶ್ ಕಾರ್ತಿಕ್ ಹೆಸರಿನಲ್ಲಿದೆ ಈ ಎಲ್ಲಾ ದಾಖಲೆಗಳೊಂದಿಗೆ ಇದೀಗ ಡಿಕೆ ಐಪಿಎಲ್ಗೆ ವಿದಾಯ ಹೇಳಿದ್ದಾರೆ ದೆಹಲಿ ತಂಡದೊಂದಿಗೆ ಆರಂಭವಾದ ದಿನೇಶ್ ಕಾರ್ತಿಕ್ ಅವರ ಐಪಿಎಲ್ ವೃತ್ತಿ ಜೀವನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದೊಂದಿಗೆ ಕೊನೆಗೊಂಡಿದೆ ಇದು ಆರ್ ಸಿಬಿ ಗಳಿಗೆ ನಿಜಕ್ಕೂ ಕ್ಷಣ ಈ ಸೀಸನ್ನ ಐಪಿಎಲ್ನಲ್ಲೂ ದಿನೇಶ್ ಕಾರ್ತಿಕ್ ಬೊಂಬಾಟ್ ಆಟವಾಡಿದ್ರು ಬ್ಯಾಟ್ ಹಿಡಿದು ಗರ್ಜಿಸಿದ್ದ ಡಿಕೆ ಬಾಸ್ ಬೌಲರ್ ಗಳ ಮೇಲೆ ಸವಾರಿ ಮಾಡಿದ್ರು ಬೌಂಡರಿ ಫ್ಯಾನ್ಸ್ ಗೆ ಭರ್ಜರಿ ಎಂಟರ್ಟೈನ್ಮೆಂಟ್ ನೀಡಿದ್ರು ಒತ್ತಡದ ನಡುವೆ ಡಿಕೆ ಸಾಲಿಡ್ ಆಟವನ್ನ ಕ್ರಿಕೆಟ್ ಲೋಕವೇ ಕೊಂಡಾಡಿತ್ತು ಎಚ್ ವಿರುದ್ಧ ಹೈಯೆಸ್ಟ್ ರನ್ ಚೇಸ್ ಮಾಡುವ ವೇಳೆ ಡಿಕೆ ಮಾಡಿದ ಬ್ಯಾಟಿಂಗ್ ಅಂತೂ ಅತ್ಯದ್ಭುತವಾಗಿತ್ತು ರಾಜಸ್ಥಾನ ವಿರುದ್ಧದ ಪಂದ್ಯದ ಬಳಿಕ ಭಾವುಕರಾಗುವ ಮೂಲಕ ತಮ್ಮ ವಿದಾಯದ ಸುಳಿವನ್ನು ನೀಡಿದ್ದಾರೆ ಡಿಕೆ ಆದರೆ ಅಧಿಕೃತವಾಗಿ ಘೋಷಣೆ ಮಾಡುವುದೊಂದೇ ಬಾಕಿ ಇದೆ ಐಪಿಎಲ್ ನಿವೃತ್ತಿ ಬಳಿಕ ಡಿಕೆ ಮತ್ತೆ ಕಾಮೆಂಟ್ರಿಗೆ ಸೇರಿಕೊಳ್ಳುವ ಸಾಧ್ಯತೆ ಇದೆ ಈ ಹಿಂದೆಯೇ ದಿನೇಶ್ ಕಾರ್ತಿಕ್ ಕಾಮೆಂಟೇಟರ್ ಆಗಿ ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರು ಇದೀಗ ಸಂಪೂರ್ಣವಾಗಿ ಕ್ರಿಕೆಟ್ನಿಂದ ಹೊರಗುಳಿಯುವ ಕಾರಣ ಅವರು ಮುಂಬರುವ ದಿನಗಳಲ್ಲಿ ಸ್ಟಾರ್ ಸ್ಪೋರ್ಟ್ ಜೊತೆ ಕೈ ಸಾಧ್ಯತೆ ಇದೆ ಯಾಕಂದ್ರೆ ಜೂನ್ ಎರಡರಿಂದ ಟಿ ಟ್ವೆಂಟಿ ವಿಶ್ವಕಪ್ ಶುರುವಾಗಲಿದ್ದು ಈ ವೇಳೆ ಅವರು ಕಮೆಂಟರಿ ಪ್ಯಾನೆಲ್ನಲ್ಲಿ ಕಾಣಿಸಿಕೊಳ್ಳಬಹುದು ಒಟ್ನಲ್ಲಿ ಸಿಬಿ ಪಡೆಯ ಅಪ್ರತಿಮ ಹೋರಾಟಗಾರ ಅಭಿಮಾನಿಗಳ ನೆಚ್ಚಿನ ಡಿಕೆ ಬಾಸ್ ಕರಿಯರ್ ಕೂಡ ಅಂತ್ಯ ಕಂಡಿದೆ ಎಬಿಡಿ ಅಲಭ್ಯತೆಯ ಕೊರತೆ ಕಾಡದಂತೆ ತಮ್ಮ ರೋಲ್ ನ ಸ್ಪಷ್ಟವಾಗಿ ನಿಭಾಯಿಸಿದ ಡಿಕೆ ಇದೀಗ ಮೈದಾನದಿಂದ ಹೊರ ನಡೆದಿದ್ದಾರೆ ಸಿಬಿ ಕಪ್ ಗೆಲ್ಲದಿದ್ದರೂ ದಿನೇಶ್ ಕಾರ್ತಿಕ್ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ ಪ್ರತಿ ಪಂದ್ಯದಲ್ಲೂ ತನ್ನ ಆಟದ ಮೂಲಕ ಆರ್ ಸಿಬಿ ಗಳಲ್ಲಿ ಒಂದು ಭರವಸೆಯ ಕಿಚ್ಚನ್ನು ಹಚ್ಚಿದ್ರು ಮುಂದಿನ ಸೀಸನ್ ಡಿ ಡಿಕೆ ಆಬ್ಸೆಸ್ ಆರ್ಸಿಬಿಯನ್ನ ಕಾಡೋದಂತೂ ನಿಜ ರಾಜ್ಯ ರಾಜಕಾರಣದಲ್ಲಿ ಕಳೆದ ಎರಡು ದಿನಗಳಿಂದ ಹರೀಶ್ ಪುಂಜ ವಿಚಾರ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ ರಾಜ್ಯ ಸರ್ಕಾರ ಮತ್ತು ವಿಪಕ್ಷ ನಾಯಕರ ನಡುವೆ ವಾಗಿದ್ದಕ್ಕೂ ಕಾರಣವಾಗಿದೆ ಇನ್ನೇನು ಬೆಳ್ತಂಗಡಿ ಶಾಸಕರು ಅರೆಸ್ಟ್ ಆಗಿ ಬಿಟ್ರೇನೋ ಎನ್ನುವಷ್ಟರ ಮಟ್ಟಿಗೆ ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು ಪೊಲೀಸ್ ಠಾಣೆ ಬಳಿಯ ಜಟಾಪಟಿ ನಡೆದಿತ್ತು ಇಷ್ಟೆಲ್ಲಾ ಬೆಳವಣಿಗೆಗಳ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಶರಣಾಗಿದ್ದ ಶಾಸಕರು ವಿಚಾರಣೆ ಬಳಿಕ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ಇದಾದ ಬಳಿಕವೂ ಸರ್ಕಾರ ಮತ್ತು ವಿಪಕ್ಷ ನಾಯಕರ ನಡುವೆ ವಾಕ್ಸಮರ ನಡಿತನೇ ಇದೆ ಅಷ್ಟಕ್ಕೂ ಏನಿದು ಘಟನೆ ಬಿಜೆಪಿ ವಾದವೇನು ಅನ್ನೋದನ್ನ ಹೇಳ್ತೇನೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರನ್ನ ಬುಧವಾರ ಪೊಲೀಸರು ಅವರ ಮನೆಯಲ್ಲಿ ಬಂಧಿಸಲು ಯತ್ನಿಸಿದ ಘಟನೆ ನಡೆದಿತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಕಲ್ಲು ಗಣಿಗಾರಿಕೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರಾಗಿರುವ ಶಶಿರಾಜ್ ಶೆಟ್ಟಿ ಮತ್ತು ಪ್ರಮೋದ್ ಎಂಬುವರ ಮೇಲೆ ಪೊಲೀಸರು ಕೇಸು ದಾಖಲಿಸಿದ್ರು ಅವರಲ್ಲಿ ಶಶಿರಾಜ್ ಶೆಟ್ಟಿ ಎಂಬುವರನ್ನ ರಾತ್ರೋರಾತ್ರಿ ಮನೆಗೆ ತೆರಳಿ ಬಂಧಿಸಿದ್ರು ಈ ಪ್ರಕರಣದಲ್ಲಿ ಶಶಿರಾಜ್ ಶೆಟ್ಟಿ ಅವರು ನಿರಪರಾಧಿಯಾಗಿದ್ದು ಅವರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಶಾಸಕ ಹರೀಶ್ ಪೂಂಜಾ ಅವರು ನೂರಾರು ಬಿಜೆಪಿ ಕಾರ್ಯಕರ್ತರೊಂದಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಅಸಂವಿಧಾನಿಕ ಪದಗಳಲ್ಲಿ ನಿಂದಿಸಿದ್ದಾರೆ ಜೊತೆಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂಬ ಆರೋಪದಲ್ಲಿ ಪೂಂಜಾ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಸುಮೋಟೋ ಪ್ರಕರಣ ದಾಖಲಾಗಿತ್ತು ಆ ಬಳಿಕ ಬೆಳ್ತಂಗಡಿ ಮಿನಿ ವಿಧಾನಸಭೆ ಎದುರು ಶಾಸಕರು ತಮ್ಮ ಬೆಂಬಲಿಗರೊಂದಿಗೆ ಪ್ರತಿಭಟನೆ ನಡೆಸಿದ್ರು ಬಂಧನಕ್ಕೊಳಗಾಗಿರುವ ಬಿಜೆಪಿ ಕಾರ್ಯಕರ್ತರಿಗಾಗಿ ಪೊಲೀಸರ ಕಾಲರ್ ಹಿಡಿಯಲು ಸಿದ್ಧ ಮಾತ್ರವಲ್ಲದೆ ಡಿಜೆಹಳ್ಳಿ ಮತ್ತೆ ಕೆಜಿಹಳ್ಳಿ ಪೊಲೀಸ್ ಠಾಣೆಗಳಿಗೆ ಆದ ಗತಿಯನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಗೂ ಕಾಣಿಸ್ತೇನೆ ಎಂದು ಎಚ್ಚರಿಕೆ ನೀಡಿದ್ರು ಅನುಮತಿ ಪಡೆಯದೆ ಪ್ರತಿಭಟನೆ ಮತ್ತು ಸರ್ಕಾರಿ ಕಚೇರಿ ಕಾರ್ಯಗಳಿಗೆ ಅಡ್ಡಿ ಹಿನ್ನೆಲೆಯಲ್ಲಿ ಶಾಸಕರ ವಿರುದ್ಧ ಮತ್ತೊಂದು ಸುಮೋಟ ಪ್ರಕರಣ ದಾಖಲಾಗಿತ್ತು ಇದೇ ಕಾರಣಕ್ಕೆ ಪೊಲೀಸರು ಶಾಸಕ ಪೂಂಜಾ ಅವರನ್ನ ಬಂಧಿಸಲು ಬುಧವಾರ ಅವರ ಮನೆಗೆ ತೆರಳಿದರು ಬೆಳಗ್ಗೆಯಿಂದಲೇ ಅವರ ಮನೆ ಮುಂದೆ ಕಾದಿದ್ರು ಆದ್ರೆ ಈ ವೇಳೆ ಅಲ್ಲಿ ಕಾರ್ಯಕರ್ತರು ಶಾಸಕರನ್ನ ಬಂಧಿಸಿದ್ರೆ ನಮ್ಮನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದ್ರಿಂದ ಜಟಾಪಟಿ ನಡೆದಿತ್ತು ಇನ್ನು ಈ ಘಟನೆ ಬಗ್ಗೆ ಕಾಂಗ್ರೆಸ್ ನಾಯಕರು ಕೆರಳಿದ್ದು ಶಾಸಕ ಹರೀಶ್ ಪೂಂಜಾ ರೌಡಿಯಂತೆ ವರ್ತನೆ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಮತ್ತೊಂದು ಕಡೆ ವಿನಾಕಾರಣ ಬಿಜೆಪಿ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದನ್ನು ಪ್ರಶ್ನಿಸಿದ ಶಾಸಕ ಹರೀಶ್ ಪೂಂಜಾ ಅವರ ಬಂಧನದಂತಹ ದುಸ್ಸಾಹಸಕ್ಕೆ ಪೊಲೀಸರು ಕೈ ಹಾಕಿದರೆ ಪೊಲೀಸರೇ ಹೊಣೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಈ ಮೂಲಕ ಪೂಂಜಾ ವಿಚಾರ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸಮರಕ್ಕೆ ನಾಂದಿ ಹಾಡಿದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ನೀಡಿರುವ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಕೋರಿ ಸಿಎಂ ಸಿದ್ದರಾಮಯ್ಯ ಕೇಂದ್ರಕ್ಕೆ ಮತ್ತೊಂದು ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರದ ಪತ್ರ ಆಧರಿಸಿ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವ ಪ್ರಕ್ರಿಯೆ ಶುರು ಮಾಡಿದೆ ಮತ್ತೊಂದು ಕಡೆ ಪ್ರಜ್ವಲ್ ನೀನು ಎಲ್ಲಿಯೇ ಇದ್ರೂ ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸೂಚನೆ ನೀಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆ ಪತ್ರವನ್ನು ಹಂಚಿಕೊಂಡಿರುವ ಅವರು ಈ ಎಚ್ಚರಿಕೆಗೆ ತಲೆ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗುವುದರಲ್ಲಿ ಸಂದೇಹವಿಲ್ಲ ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವ ಇದ್ದರೆ ಕೂಡಲೇ ಹಿಂತಿರುಗಿ ಬರಬೇಕು ಎಂದು ಹೇಳಿದ್ದಾರೆ ಬಿಜೆಪಿಯಿಂದ ಟಿಕೆಟ್ ಸಿಗದ ಕಾರಣ ಬಂಡಾಯವಾಗಿ ನೈರುತ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವ ಮಾಜಿ ಶಾಸಕ ರಘುಪತಿ ಭಟ್ಗೆ ಬಿಜೆಪಿ ನೋಟಿಸ್ ಜಾರಿ ಮಾಡಿದೆ ಪರಿಷತ್ ಚುನಾವಣೆಯಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡುವುದು ಪಕ್ಷದ ಶಿಸ್ತು ಉಲ್ಲಂಘನೆಯಾಗುವುದು ಹೀಗಾಗಿ ಪತ್ರ ತಲುಪಿದ ಎರಡು ದಿನಗಳ ಒಳಗೆ ಸ್ಪಷ್ಟೀಕರಣ ನೀಡಬೇಕು ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ನಲ್ಲಿ ತಿಳಿಸಿದೆ ಒಂದು ವೇಳೆ ಬಿಜೆಪಿಯ ಶಿಸ್ತು ಸಮಿತಿಯ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಉಚ್ಚಾಟನೆ ಮಾಡಲು ಪಕ್ಷ ಮುಂದಾಗಿದೆ ಎಂದು ತಿಳಿದು ಬಂದಿದೆ ಆರ್ಸಿಬಿ ಸೋಲಿನ ಬಳಿಕ ಸಿಎಸ್ಕೆ ಮಾಜಿ ಆಟಗಾರ ಅಂಬಟಿ ರಾಯ್ಡು ಮತ್ತೊಮ್ಮೆ ಅಭಿಮಾನಿಗಳನ್ನ ಕೆಣಕಿದ್ದಾರೆ ಉತ್ಸಾಹ ಮತ್ತು ಸಂಭ್ರಮದಿಂದ ಮಾತ್ರ ಟ್ರೋಫಿ ಗೆಲ್ಲಲು ಸಾಧ್ಯವಿಲ್ಲ ಅದಕ್ಕಾಗಿ ಯೋಜನೆ ರೂಪಿಸಬೇಕು ಕೇವಲ ಪ್ಲೇ ಆಫ್ಗೆ ತಲುಪೋದು ಐಪಿಎಲ್ ಟ್ರೋಫಿಗೆ ಕಾರಣ ಆಗೋದಿಲ್ಲ ಆ ಹಸಿವಿನೊಂದಿಗೆ ಆಟವಾಡಬೇಕು ಸಿಎಸ್ಕೆಯನ್ನ ಸೋಲಿಸಿದ ಮಾತ್ರಕ್ಕೆ ಐಪಿಎಲ್ ಟ್ರೋಫಿ ಗೆಲ್ಲುತ್ತೇವೆ ಎಂದು ಭಾವಿಸಬೇಡಿ ಈಗ ನೀವು ಮುಂದಿನ ವರ್ಷ ಮತ್ತೆ ಪ್ರಯತ್ನಿಸಬೇಕು ಎಂದಿದ್ದಾರೆ ಟೀಂ ಇಂಡಿಯಾ ಆಟಗಾರ ಹಾರ್ದಿಕ್ ಪಾಂಡ್ಯ ಕಳೆದ ಕೆಲ ತಿಂಗಳಿಂದ ಒಂದಿಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿದ್ದಾರೆ ಪಾಂಡ್ಯ ಐಪಿಎಲ್ ನಲ್ಲಿ ನಾಯಕನಾಗಿ ಮುಂಬೈ ಇಂಡಿಯನ್ಸ್ ಗೆ ಮರಳಿದ ಬಳಿಕ ಸಾಕಷ್ಟು ಚರ್ಚೆಯ ವಿಷಯವಾಗಿದ್ರು ಬಳಿಕ ಮುಂಬೈ ತಂಡ ಲೀಗ್ ಹಂತದಿಂದ ಹೊರಬಿದ್ದಿತ್ತು ಇದೀಗ ಪಾಂಡ್ಯ ಮತ್ತು ಅವರ ಪತ್ನಿಯೊಂದಿಗಿನ ಸಂಬಂಧ ಮುನ್ನೆಲೆಗೆ ಬಂದಿದೆ ಹಾರ್ದಿಕ್ ಪಾಂಡ್ಯ ಅವರ ಪತ್ನಿ ನತಾಶಾ ಸ್ಟಾಂಗ್ಕೋವಿಕ್ ಅವರೊಂದಿಗಿನ ಸಂಬಂಧದ ಬಗ್ಗೆ ಸರಿ ಇಲ್ಲ ಎಂಬ ಸುದ್ದಿ ಹರಿದಾಡ್ತಿದೆ ಇತ್ತೀಚೆಗಷ್ಟೇ ನತಾಶ್ ಅವರು ತಮ್ಮ ಪತಿ ಹಾರ್ದಿಕ್ ಪಾಂಡ್ಯ ಅವರ ಹೆಸರನ್ನ ತಮ್ಮ ನಿಂದ ಡಿಲೀಟ್ ಮಾಡಿದ್ದಾರೆ ಇದೇ ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ